ವಿಶ್ವಕಪ್ನಲ್ಲಿ ಅಜೇಯವಾಗಿ ಮುನ್ನುಗ್ತಾ ಇರೋ ಭಾರತ ತನ್ನ ಗೆಲುವಿನ ಅಭಿಯಾನವನ್ನು ಮುಂದುವರಿಸಲಿ. ನ್ಯೂಜಿಲೆಂಡ್ ವಿರುದ್ಧ ನಾಳೆ ನಡೆಯೋ ಸೆಮಿಫೈನಲ್ ಪಂದ್ಯದಲ್ಲೂ ಕೂಡ ಮತ್ತೊಂದು ಜಯಭೇರಿಯನ್ನು ಬಾರಿಸಲಿ, ಹಾಗೆ ಅಜೇಯವಾಗಿ ವಿಶ್ವಕಪ್ಗೂ ಮುತ್ತಿಕ್ಕಿ ಹೊಸ ಇತಿಹಾಸವನ್ನು ನಿರ್ಮಿಸಲಿ ಅಂತ ಇಡೀ ದೇಶದಾದ್ಯಂತ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕನ್ನಡಿಗರು ಟೀಂ ಇಂಡಿಯಾಗೆ ಬೆಸ್ಟ್ ವಿಷಸ್ ತಿಳಿಸಿದ್ದಾರೆ. ಸೆಮಿಫೈನಲ್ಸ್ಗೆ ಸೆಲೆಕ್ಟ್ ಆಗಿರೋದು ತುಂಬ ಖುಷಿ ಆಗ್ತದೆ. ಹಾಗೆ ಎಲ್ಲರೂ ಇಂಡಿಯನ್ಸ್ಗೆ ಸಪೋರ್ಟ್ ಮಾಡಿ ಹಾಗೆ ವರ್ಲ್ಡ್ ಕಪ್ನ ನಮಗೆ ವಾಪಸ್ ತಂದುಕೊಡಿ ಅಂತ ಕೇಳ್ಕೊತೀನಿ. ಈ ಸತಿ ಇಂಡಿಯಾ ಸೆಲೆಕ್ಟ್ ಆಗಿರೋದು ಸೆಮಿಫೈನಲ್ಸಲ್ಲಿ ತುಂಬ ಖುಷಿ ಆಗ್ತಿದೆ. ಸೊ 1983 ಥರ 2011 ಥರ ಈ ಸತಿನೂ ಹಿಸ್ಟ್ರಿ ರಿಪೀಟ್ ಆಗಬೇಕು ಅಂತ ಆಸೆ. ಸೊ ನನ್ನ ಫೇವ್ರೆಟ್ ಪ್ಲೇಯರ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ. ವರ್ಲ್ಡ್ ಕಪ್ ತಂದ್ಕೊಡಿ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನಿಜಕ್ಕೂ ಅಚ್ಚರಿ ಆಗ್ತಾ ಇದೆ, ಇಂಡಿಯನ್ಸ್ ಟೀಮ್ ಈ ಥರ ಪರ್ಫಾರ್ಮೆನ್ಸ್ನ ಹಿಂದೆ ಯಾವತ್ತೂ ನೋಡಿರಲಿಲ್ಲ. 8-8 ಮ್ಯಾಚನ್ನ ಗೆದ್ದಿದ್ದಾರೆ. ಈಗ ಆಡ್ತಾ ಇರೋ ರೀತಿ ನೋಡಿದ್ರೆ ಕಪ್ ನಮ್ಮದೇ, ಅದರಲ್ಲೇನೂ ಅನುಮಾನ ಇಲ್ಲ. ವರ್ಲ್ಡ್ ಕಪ್ ಈ ಸರಿ ಖಂಡಿತವಾಗ್ಲೂ ಭಾರತದ ಪಾಲಾಗೋದ್ರಲ್ಲಿ ಯಾವುದೇ ನಿಸ್ಸಂದೇಹವಾಗಿ ಹೇಳ್ಬೋದು. ಪ್ರತಿಯೊಬ್ಬ ಭಾರತೀಯನೂ ಕೂಡ ಇವತ್ತು ದೇವರಲ್ಲಿ ಬೇಡ್ತಾ ಇದ್ದಾನೆ, ಈ ಸರಿ ಕಪ್ ನಮ್ದೇನೆ. ಆಲ್ ದಿ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಫಾರ್ ಟೀಮ್ ಇಂಡಿಯಾ ಫಾರ್ ರೀಚಿಂಗ್ ದ ಫೈನಲ್ಸ್ ಆ್ಯಕ್ಚುಲಿ ಅಂಡ್ ರೀಚಿಂಗ್ ದ ಸೆಮಿಫೈನಲ್ಸ್. ವಿ ಆರ್ ಶೂರ್ ಶಾಟ್ ವಿರ್ ಗೋನ್ ಅ ವಿನ್ ದ ವರ್ಲ್ಡ್ ಕಪ್. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. 2019 ವರ್ಲ್ಡ್ ಕಪ್ಪಲ್ಲಿ ಆಲ್ಮೋಸ್ಟ್ ಗೆಲ್ಲೋ ಟೈಮಿಗೆ ಬಂದುಬಿಟ್ಟು ಸೋತಿದ್ದಾರೆ ಇಂಡಿಯಾ. ಈ ಸತಿ 100% ಅದೇ ನ್ಯೂಜಿಲೆಂಡ್ ಮೇಲೆ ಗೆಲ್ತಾರೆ ಅನಿಸ್ತಾ ಇದೆ. ಗೆಲ್ಲಿ, ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. 2023 ನಮ್ಮ ಇಂಡಿಯಾದವರು ಸ್ಟಾರ್ಟಿಂಗಿಂದನು 8 ಮ್ಯಾಚಸ್ಸು ಫುಲ್ಲು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟು, ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟು ಎಲ್ಲ ಮ್ಯಾಚಲ್ಲೂ ಗೆದ್ದಿದ್ದಾರೆ. ಸೊ ಇಂಡಿಯಾ ಈ ಸಲ ಸೆಮಿಫೈನಲ್ಸ್ ಎಂಟ್ರಿ ಆಗಿದೆ, ಅದು ತುಂಬ ಎಲ್ಲರಿಗೂ ಖುಷಿಯಾಗಿದೆ. ಸೊ ಕ್ರಿಕೆಟ್ ಫ್ಯಾನ್ಸಿಗೆ ಇದೊಂಥರ ಸೊ ಹಬ್ಬ ಇದಂತೆ. ನ್ಯೂಜಿಲೆಂಡ್ ಮೇಲೆ ಗೆದ್ಬಿಟ್ಟು ಇಂಡಿಯಾ ಈ ಸಲ ವರ್ಲ್ಡ್ ಕಪ್ ವಿನ್ ಆಗಬೇಕು ಅಂತ ಎಲ್ಲ ದೇಶದ ಆಸೆ ಆಗಿದೆ. ಈ ಸತಿ ಕಪ್ ತಗೊಂಡ್ ಮುಂದೆ ಬರ್ತಾರೆ ಅಂತ ನಮಗೆ ತುಂಬಾ ಭರವಸೆ ಇದೆ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಈ ಸಾರಿ ಕಪ್ ನಮ್ಮದೇ. ಈ ಸಾರಿ ಕಪ್ ನಮ್ಮದೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.